ಸ್ನೇಹಿತರೆ ಕೇಳಿಸ್ತಾ ಇದೆ ಅಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ವೈದ್ಯಕೀಯ ಶಿಕ್ಷಣದ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ಇವರೆಲ್ಲರ ಜೊತೆ ಒಂದು ಸಭೆಯನ್ನ ಉನ್ನತ ಮಟ್ಟದ ಸಭೆಯನ್ನ ಕೋವಿಡ್ ನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿ ಅತ್ಯಂತ ಅವಶ್ಯಕತೆ ಇರತಕ್ಕಂತ ವಿಚಾರಗಳನ್ನ ಈಗಾಗಲೇ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ 18ನೇ ತಾರೀಕು ತಮಗೆಲ್ಲ ತಿಳಿದಿರುವ ಹಾಗೆ ಅನ್ಯ ಪಕ್ಷಗಳ ನಾಯಕರಗಳ ಸಭೆಯನ್ನ ಭಾನುವಾರ 4 ಗಂಟೆಗೆ 18ನೇ ತಾರೀಕು ಕರೆದಿದ್ದಾರೆ ಅಲ್ಲಿ ಕೂಡ ಅವರೆಲ್ಲರ ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಂಡು ಮುಂದಿನ ಗಂಭೀರವಾಗಿರತಕ್ಕಂತ ಕ್ರಮಗಳ ಬಗ್ಗೆ ಕೂಡ ವಿಚಾರ ಮಾಡಿ ಅದನ್ನ ಕೂಡ ಘೋಷಣೆ ಮಾಡುತ್ತಾರೆ ಇದರ ಜೊತೆಗೆ ಬೆಂಗಳೂರಿನಲ್ಲಿ ಇರತಕ್ಕಂತ ಎಲ್ಲಾ ಶಾಸಕರುಗಳು ಮಂತ್ರಿಗಳ ಸಭೆಯನ್ನು ಕೂಡ ಭಾನುವಾರ ಬೆಳಗ್ಗೆ ಆಯೋಜನೆ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಕೇಸುಗಳ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎರಡು ಲೈನ್ಸ್ ಒಂದು ಕ್ರಮಗಳು ಚಟುವಟಿಕೆಗಳ ನಿಯಂತ್ರಣ ಮಾಡುವಂತದ್ದು ಒಂದು ಅದಕ್ಕಿಂತ ಬಹಳ ಮುಖ್ಯವಾಗಿರತಕ್ಕಂತದ್ದು ಚಿಕಿತ್ಸೆ ಕೊಡುವಂತದ್ದು ಟೆಸ್ಟ್ಗಳನ್ನು ಹೆಚ್ಚು ಮಾಡುವಂತದ್ದು ಕಂಟೈನ್ಮೆಂಟ್ ಜೋನ್ಸ್ ಅನ್ನು ಬೆಂಗಳೂರಿನಲ್ಲಿ ಹೆಚ್ಚು ಮಾಡಿ ಐಸೋಲೇಷನ್ ಅಲ್ಲಿ ಇರತಕ್ಕಂತವರ ಮೇಲೆ ನಿಗಾ ಇಡುವಂತದ್ದು ಮನೆಯಲ್ಲಿ ಇರತಕ್ಕಂತವರ ಮೇಲೆ ಈಗಾಗಲೇ ಕ್ವಾರಂಟೈನ್ ಮುದ್ರೆಯನ್ನು ಇವತ್ತು ಇಂಕನ ಮೂಲಕ ಬಳಸುವಂತದ್ದು ಇದೆಲ್ಲದರ ಬಗ್ಗೆ ಚರ್ಚೆ ಆಗಿ ಬಹಳ ಮುಖ್ಯವಾಗಿರತಕ್ಕಂತ ಕ್ರಮಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇದು ಅತಿ ಹೆಚ್ಚು ಆಸಿಕೆಗಳು ಬೆಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಹೆಚ್ಚಿಗೆ ಆಗಬೇಕು ಹಾಗಾಗಿ ಈಗಿರತಕ್ಕಂತ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳು ದೊಡ್ಡ ಆಸ್ಪತ್ರೆಗಳು ಏನಿದ್ದಾವೆ ಅವರು ಖಾಸಗಿ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಈ ತರ ಇರತಕ್ಕಂತ ಎಲ್ಲ ಹೋಟೆಲ್ಸ್ ಗಳನ್ನ ಕನಿಷ್ಠ 10 ಹೋಟೆಲ್ ಗಳನ್ನ ಬೆಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅವರ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡು ಹೋಟೆಲ್ಗಳನ್ನೇ ತಾತ್ಕಾಲಿಕವಾದಂತ ಆಸ್ಪತ್ರೆಗಳು ಮೇಕ್ ಶಿಫ್ಟ್ ಆಸ್ಪತ್ರೆಗಳನ್ನ ನಾವು ಅಭಿವೃದ್ಧಿ ಮಾಡುವಂತದ್ದು ಮತ್ತು ಅದನ್ನ ಇವತ್ತು ಖಾಸಗಿ ಆಸ್ಪತ್ರೆಗಳವರೇ ಅಲ್ಲಿ ಯಾರಿಗೆ ಮೈಲ್ಡ್ ಮತ್ತು ಮಾಡರೇಟ್ ಸಿಂಪ್ಟಮ್ಸ್ ಇರುವಂತ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಕೂಡ ಅಲ್ಲೇನೆ ಸಿಕ್ಕುವಂತದ್ದು ಹಾಗಾಗಿ ಬಹಳ ನಾನು ಒತ್ತಾಯಪೂರ್ವಕವಾಗಿ ಜನರಲ್ಲಿ ಮನವಿ ಮಾಡೋದೇನು ಅಂತಂದ್ರೆ ಶೇಕಡ 95% ಜನರಿಗೆ ಇವತ್ತು ಕೂಡ ಯಾರಿಗೂ ಕೂಡ ಆಸ್ಪತ್ರೆಯ ಅಗತ್ಯ ಬಿದ್ದಿಲ್ಲ ಬಹಳ ಜನ ಪಾಸಿಟಿವ್ ಬಂದ ಮೇಲೆ ಆತಂಕದಿಂದ ನೀವೆಲ್ಲ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಬೇಕು ಅಂತ ತಿಳ್ಕೊಂಡಿರೋದು ಖಂಡಿತ ಕೂಡ ತಪ್ಪಾಗ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಅತ್ಯಂತ ಕಳಕಳಿಯ ಮನವಿ ಏನು ಮಾಡ್ತೀನಿ ಅಂತಂದರೆ ಯಾರಿಗೆ ಬಹಳ ಮೈಲ್ಡ್ ಮತ್ತು ಮಾಡರೇಟ್ ಇರ್ತದೆ ತಾವು ಇನ್ನೂ ಕೂಡ ನಿಮಗೆ ಆಸ್ಪತ್ರೆಗಳ ವೈದ್ಯರುಗಳ ಕೆಳಗಡೆ ನಿಗಾ ಇಟ್ಕೋಬೇಕು ಅಂತ ನಿಮ್ಗೆ ಅನಿಸಿದರೆ ಅಲ್ಲಿ ಕೂಡ ನಿಮಗೆ ಇವತ್ತು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡ್ತಾ ಇರತಕ್ಕಂಥ ಆಸ್ಪತ್ರೆಗಳು ಏನು ಹೋಟೆಲ್ಸ್ ಇಲ್ಲಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ನೀವೆಲ್ಲ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿಬೋದು ಅಲ್ಲಿ ಕೂಡ ವೈದ್ಯರುಗಳು ಅದೇ ಆಸ್ಪತ್ರೆ ವೈದ್ಯರುಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಇವತ್ತು 3,000 ಹಾಸಿಗೆಗಳನ್ನ ತಾತ್ಕಾಲಿಕ ಆಸ್ಪತ್ರೆಗಳಲ್ಲಿ ಇವತ್ತು ಅಂದ್ರೆ ನಮ್ಮ ಹೋಟೆಲ್ಸ್ನಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹೆಚ್ಚು ರೋಗದ ಲಕ್ಷಣಗಳು ಇರ್ತಕ್ಕಂಥವ್ರು ಮಾತ್ರ ನಿಜವಾದಂಥ ಆಸ್ಪತ್ರೆಗಳಲ್ಲಿ ದಾಖಲಿಸಬೇಕು ಅನ್ನುವಂಥ ಆದೇಶ ಕೂಡ ಹೊರಡಿಸ್ತಾ ಇದ್ದೇವೆ
ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲಿ ಬೆಂಗಳೂರಿನಲ್ಲಿ 1000 ಹಾಸಿಗೆಗಳನ್ನು ಮೀಸಲಿಡಲಿಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಿರ್ಣಯ ಮಾಡಿದ್ದೇವೆ ಅದೇ ರೀತಿ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲಿ ಕಳೆದ ವರ್ಷ 4300 ಹಾಸಿಗೆಗಳನ್ನು ಕೊಟ್ಟಿದ್ರು ಈ ವರ್ಷ 2200 ಕೊಟ್ಟಿದ್ದಾರೆ ಇನ್ನೂ ಕೂಡ 2800 ಹೆಚ್ಚುವರಿಯಾಗಿ ಒಟ್ಟು 5000 ಹಾಸಿಗೆಗಳನ್ನು ಅವರು ಕೋವಿಡ್ ಪೇಷಂಟ್ಸ್ ಗೆ ಮೀಸಲಿಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೇವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ 1000 ಬೆಡ್ ಇರತಕ್ಕಂತ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ 50ರಷ್ಟು ಹಾಸಿಗೆಗಳನ್ನು ಕೋವಿಡ್ ಗೆ ಅದು ಕೂಡ ಸರ್ಕಾರ ನಿಗದಿ ಮಾಡಿ ಇವತ್ತು ಏನು ರೋಗಿಗಳನ್ನು ನಾವು ಕಳಿಸುತ್ತೇವೆ ಅವರಿಗೆ ವಿಶೇಷವಾಗಿ ಶೇಕಡಾ 50ರಷ್ಟು ಮೀಸಲಿಡಬೇಕು ಅಂತ ಹೇಳಿ ಕೂಡ ತೀರ್ಮಾನವನ್ನು ಮಾಡಿದ್ವಿ ಹಾಗೆ ಯಾವ ಆಸ್ಪತ್ರೆಗಳು ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಮ್ಮ ಒಬ್ಬ ಐಎಎಸ್ ಅಧಿಕಾರಿ ಒಬ್ಬ ಐಪಿಎಸ್ ಅಧಿಕಾರಿ ಒಬ್ಬರು ನೋಡಲ್ ಅಧಿಕಾರಿ ಅಂದ್ರೆ ನೋಡಲ್ ಅಧಿಕಾರಿ ಇವತ್ತು ಬಿಡಬ್ಲ್ಯೂಎಸ್ಎಸ್ಬಿ ಇಂದ ಮತ್ತು ಬೆಸ್ಕಾಂ ನಿಂದ ಸ್ಥಳೀಯವಾಗಿ ಮತ್ತು ಸಸ್ಟ್ ಇಂದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನಿಂದ ಒಬ್ಬರು ಅವರು ದಿನದ 24 ಗಂಟೆಗಳಲ್ಲಿ ಕೂಡ ಇರ್ತಾರೆ ಒಬ್ಬರು ಡೇ ಶಿಫ್ಟ್ ಮಾಡ್ತಾರೆ ಒಬ್ಬರು ನೈಟ್ ಶಿಫ್ಟ್ ಮಾಡ್ತಾರೆ ರಾತ್ರಿ ಹೊತ್ತು ಪೇಷಂಟ್ ಹೋದ್ರೂ ಕೂಡ ಅಲ್ಲೇನೆ ದಾಖಲಿಸಿಕೊಳ್ಳೋದಕ್ಕೆ ಉಪಯೋಗ ಆಗಲಿ ಸುಲಭ ಆಗಲಿ ಅನ್ನುವಂತ ರೀತಿಯಲ್ಲಿ ಇದನ್ನು ಮಾಡಿದೀವಿ ಹಾಗಾಗಿ ಈ 4 ಜನ ಒಂದೊಂದು ದೊಡ್ಡ ಆಸ್ಪತ್ರೆಗಳಲ್ಲಿ ಇವರಿಗೆ ನೇಮಕ ಮಾಡುವಂತ ಕೆಲಸ ಮಾಡಿದೆ ಯಾವುದೇ ರೀತಿಯಲ್ಲಿ ಪೇಷಂಟ್ಸ್ ಅಲ್ಲಿ ಹೋದಾಗ ಅವರಿಗೆ ಸುಲಭ ಸರಳವಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗುವಂತ ವ್ಯವಸ್ಥೆಗಳನ್ನು ಮಾಡಿದೆ ಇನ್ನು ಬೆಂಗಳೂರಿಗೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ ಪ್ರತಿಯೊಂದು ವಾರ್ಡ್ ನಲ್ಲಿ ಕೂಡ ಹೆಚ್ಚುವರಿಯಾಗಿ ಒಂದು ಆಂಬ್ಯುಲೆನ್ಸ್ ಅನ್ನ ನಿಗದಿ ಮಾಡಿದ್ದೇವೆ ಇದರ ಜೊತೆಗೆ ಏನು ಕಳೆದ ಕೆಲವು ದಿನಗಳಲ್ಲಿ ಸಾವಿನ ಪ್ರಮಾಣ ಅಥವಾ ಸಾವನ್ನ ಯಾವ ರೀತಿ ವ್ಯವಹರಿಸಿದ್ದಾರೆ ಅದರ ಬಗ್ಗೆ ಕೂಡ ಗಂಭೀರವಾದಂತ ಅಪಾದನೆ ಬಂದಿದ್ದರಿಂದ 49 ಆಂಬ್ಯುಲೆನ್ಸ್ಗಳು ಶ್ರದ್ಧಾಂಜಲಿ ಆಂಬ್ಯುಲೆನ್ಸ್ಗಳಾಗಿ ಮಾರ್ಪಡಿಸಿ 49 ಶ್ರದ್ಧಾಂಜಲಿ ವ್ಯಾನ್ಸ್ ಇರುತ್ತೆ ಇದೆಲ್ಲವೂ ಕೂಡ ಉಚಿತವಾಗಿ ಯಾರು ಸಾವಾಗಿರ್ತಕ್ಕಂಥ ಮೃತ ವ್ಯಕ್ತಿಯನ್ನ ಅವರ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಉಚಿತವಾಗಿ ಈ ಹರ್ ವೆಹಿಕಲ್ಸ್ ಅನ್ನು ಉಪಯೋಗ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಶವ ಸಂಸ್ಕಾರಕ್ಕೆ ಕೂಡ ಯಾವುದೇ ಹಣವನ್ನು ಯಾರೂ ಕೂಡ ಅವ್ರ ಮನೆಯವರು ಕಟ್ಟೋ ಆಗಿಲ್ಲ ಅದು ಕೂಡ ಉಚಿತ ಮಾಡಿದ್ದೇವೆ ಚಿಕಿತ್ಸೆಯನ್ನು ಕೂಡ ಉಚಿತ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ರೆಮಿಡಿಸಿವಿರ್ ಈ ಒಂದು ವಯಲ್ಸ್ ಅನ್ನ ಕೂಡ ಈಗಾಗಲೇ 30,000 ಹೆಚ್ಚು ವಯಲ್ ಸರ್ಕಾರದ ದಾಸ್ತಾನಲ್ಲಿದೆ ಕೊರತೆ ಆಗಿಲ್ಲ ಇದರ ಹೊರತಾಗಿ ಕೂಡ 80,000 ವಯಲ್ಸ್ಗೆ ಹೊಸದಾಗಿ ಖರೀದಿ ಮಾಡಲಿಕ್ಕೆ ಟೆಂಡರ್ ಕೂಡ ಮಾಡಿದ್ದೇವೆ ಅದು ಇವತ್ತು ಇಲ್ಲ ನಾಳೆ ಅಂತಿಮ ಮಾಡ್ತೇವೆ ಇದು ತೆಗೆದುಕೊಂಡ ಮೇಲೆ ಖಾಸಗಿ ಆಸ್ಪತ್ರೆಗಳ ಅವರಿಗೆ ಅಗತ್ಯ ಎಷ್ಟಿದೆ ಅವ್ರಿಗೂ ಕೂಡ ಸರಬರಾಜು ಮಾಡುವಂತ ಕೆಲಸ ಮಾಡ್ತೇವೆ ಹಾಗಾಗಿ ಯಾವುದೇ ರೀತಿಯಲ್ಲಿ ರೆಮಿಡಿಸಿವಿರ್ ಆಗಲಿ ಬೇರೆ ಇನ್ಯಾವುದಾದ್ರೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಔಷಧಿಗೆ ಈ ರಾಜ್ಯದಲ್ಲಿ ಕೊರತೆ ಇಲ್ಲ ಅಂತೇಳಿ ಮತ್ತೊಮ್ಮೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಇದರ ಜೊತೆಗೆ ಆಕ್ಸಿಜನ್ ಬಹಳ ಮುಖ್ಯವಾಗಿ ಈ ಚಿಕಿತ್ಸೆಯ ಒಂದು ಅಗತ್ಯತೆ ಇರೋದ್ರಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ವೈದ್ಯಕೀಯ ಕಾಲೇಜುಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಆಕ್ಸಿಜನ್ ಘಟಕಗಳನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಂಡರ್ ಕರೆದಿದ್ದೇವೆ ಅಲ್ಲಿ ಕೂಡ ಎಲ್ಲ ಆಕ್ಸಿಜನ್ ಘಟಕಗಳನ್ನು ಸ್ಥಾಪನೆಯನ್ನು ಮಾಡ್ತೇವೆ ಇದಾಗ್ಯೂ ಕೂಡ ಒಟ್ಟಾರೆಯಾಗಿ 5,000 ಆಕ್ಸಿಜನ್ ಸಿಲಿಂಡರ್ಗಳಿಗೆ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ಅವ್ರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ 5,000 ಅದೇ ರೀತಿ ಇವತ್ತು ಸಿಲಿಂಡರ್ಗಳನ್ನು ಜಂಬೂ ಸಿಲಿಂಡರ್ಗಳನ್ನು ಕೂಡ ಈಗಾಗಲೇ ನಮ್ಮ ಇಂಡಸ್ಟ್ರಿ ಇಲಾಖೆ ಕೂಡ
ಕಮರ್ಷಿಯಲ್ ಆಕ್ಸಿಜನ್ ಅನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ಕಳೆದ ವರ್ಷ ಕೂಡ ಅದೇ ರೀತಿ ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇಲ್ಲದಿರ ನಾವು ನೋಡಿಕೊಳ್ತಾ ಇದ್ದೀವಿ. ಫ್ರಂಟ್ ಲೈನ್ ವರ್ಕರ್ಗಳಾದ ವೈದ್ಯರು ಇರ್ಬೋದು, ನರ್ಸಿಂಗ್ ಅವರು ಇರ್ಬೋದು, ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಸಿಬ್ಬಂದಿಯವರನ್ನು ತಾತ್ಕಾಲಿಕವಾಗಿ 6 ತಿಂಗಳ ಕಾಲ ಎಷ್ಟು ಅಗತ್ಯ ಇದೆ ಅಷ್ಟು ಜನರನ್ನ ಹೆಚ್ಚುವರಿಯಾಗಿ ನೇರ ನೇಮಕಾತಿ ಅದು ಕೂಡ ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ಅದು ತಾತ್ಕಾಲಿಕ ವ್ಯವಸ್ಥೆ, ಗುತ್ತಿಗೆ ಆಧಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಟ್ರೇಸಿಂಗ್ ಆಗಬೇಕಾಗ್ತದೆ. ಇದನ್ನು ಕೆಲವು ಇಲಾಖೆಗಳ ಅಧಿಕಾರಿಗಳ ಸಮನ್ವಯತೆಯಿಂದ ಸಹಕಾರದಿಂದ ಕೂಡ ಈ ರಾಜ್ಯದಲ್ಲಿ ಟ್ರೇಸಿಂಗ್ ಅನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಕೂಡ ಹೆಚ್ಚು ಟ್ರೇಸಿಂಗ್ ಅನ್ನು ಮಾಡಬೇಕು. ಟೆಸ್ಟಿಂಗ್ ಕೂಡ ಯಾವುದೇ ವ್ಯಕ್ತಿ ಒಬ್ಬ ರೋಗದ ಲಕ್ಷಣ ಇದ್ದರೆ ಶೀಘ್ರದಲ್ಲಿ ಟೆಸ್ಟ್ ಆಗಬೇಕು. ಟೆಸ್ಟ್ ಆದಂಥವರ ರಿಪೋರ್ಟು ಕೂಡ 24 ಗಂಟೆಗಳ ಒಳಗಡೆ ಅವರಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇನೆ. ಈಗಾಗಲೇ ನನಗೆ ಗೊತ್ತಿದೆ 24 ಗಂಟೆಗಳ ಒಳಗಡೆ ಕೆಲವು ಕಡೆ ಬರ್ತಾ ಇಲ್ಲ, ಈಗ 48 ಗಂಟೆವರೆಗೂ ಹೋಗಿದೆ. ಅದನ್ನು ನಾವು 24 ಗಂಟೆ ಒಳಗಡೆ ತರಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮತ್ತು ಕಂಟೈನ್ಮೆಂಟ್ ಝೋನ್ಸ್ ಅಧಿಕವಾಗಿ ಬೆಂಗಳೂರಿನಲ್ಲಿ ಮತ್ತು ದೊಡ್ಡ ನಗರಗಳಲ್ಲಿ ನಾವು ಮಾಡಬೇಕು ಅಂತ ಕೂಡ ಈಗಾಗಲೇ ವಿಚಾರ ಮಾಡಿದ್ದೇವೆ. ಮತ್ತು ಎಲ್ಲ ರೀತಿಯಲ್ಲಿ ಈ ರಾಜ್ಯದಲ್ಲಿ ಅನಗತ್ಯವಾಗಿ ಗುಂಪುಗಳು ಸೇರೋದನ್ನು ನಿಷೇಧಿಸ್ತಾ ಇದ್ದೀವಿ. ಅನಗತ್ಯವಾಗಿ ಗುಂಪುಗಳು ಸೇರೋದಕ್ಕೆ ನಿಷೇಧ ಇದೆ. ವಿಶೇಷವಾಗಿ ಮದುವೆ ಸಮಾರಂಭಗಳಲ್ಲಿ ಯಾವುದೇ ಕಾರಣಕ್ಕೆ ಒಳಾಂಗಣ ಪ್ರದೇಶದಲ್ಲಾದರೆ 100 ಜನಕ್ಕಿಂತ ಹೆಚ್ಚು ಜನರು ಭಾಗಿಯಾಗೋಗಿಲ್ಲ, ಪರವಾನಗಿ ಕೊಡೋ ಆಗಿಲ್ಲ. ನಮ್ಮ ಅಧಿಕಾರಿಗಳು ಬಹಳ ವಿಶೇಷವಾಗಿ ಇದನ್ನು ಅನುಷ್ಠಾನಕ್ಕೆ ತರಬೇಕು. ಹೊರಗಡೆ ಈ ಸಮಾರಂಭಗಳನ್ನು ಮಾಡೋದಾದರೆ ಅದು 200 ಜನಕ್ಕೆ ದಾಟೋ ಆಗಿಲ್ಲ. ಮೊದಲು 500 ಮತ್ತು 200 ಇತ್ತು, ಇದನ್ನು ಈಗ ಒಳಗಡೆ 100 ಜನ, ಹೊರಗಡೆ 200 ಜನ, ಇದನ್ನು ಮಿತಿ ಮಾಡಿದ್ದೇವೆ. ಮತ್ತು ಈಗ ಬಹಳ ಮುಖ್ಯವಾಗಿ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕಾಗಲಿ, ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದವ್ರಿಗಾಗಲಿ ಸಹಾಯವಾಣಿ ಬಹಳ ಮುಖ್ಯ. ಅದು ಏನು ಹೆಲ್ಪ್ಲೈನ್ 30 ಸೀಟರು 50 ಸೀಟರ್ ಈ ರೀತಿಯಲ್ಲಿದ್ದವು, ಇದರ ನಂಬರ್ಸನ್ನು ದ್ವಿಗುಣ ಮಾಡಿ ಫೋನ್ ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಅದು ಕೂಡ ಪರಿಣಿತರನ್ನೇ ಅಲ್ಲಿ ಇಡಬೇಕು ಅಂತೇಳಿ ವೈದ್ಯಕೀಯ ಶಿಕ್ಷಣ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಈ ರೀತಿಯಲ್ಲಿ ಸ್ವಲ್ಪ ಶಿಕ್ಷಣ ಇರುವಂಥವರನ್ನೇ ಆಯ್ಕೆ ಮಾಡಿ ಆ ಕಾಲ್ ಸೆಂಟರ್ಸ್ April 20ರ ನಂತರದಲ್ಲಿ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ವ್ಯವಸ್ಥೆಗಳು ಆಗಬೇಕು ಅದೆಲ್ಲದರ ಬಗ್ಗೆ ಈಗ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಆಕ್ಸಿಜನ್ ವ್ಯವಸ್ಥೆ ಇರಬಹುದು, ಬೆಡ್ಗಳ ಕೊರತೆ ಏನು ಪ್ರಶ್ನೆ ಬರ್ತಾ ಇದೆ ಆ ರೀತಿಯ ಪ್ರಶ್ನೆ ಇಲ್ಲ. ಶೇಕಡ 95% ರೋಗಿಗಳಿಗೆ ಆಸ್ಪತ್ರೆಗೆ ದಾಖಲಾಗುವಂತಹ ಅವಶ್ಯಕತೆ ಇಲ್ಲ, ಅವ್ರನ್ನ ಕ್ವಾರಂಟೈನಲ್ಲಿ ಇಡಬಹುದು. ಸೊ ಅಂಥದ್ರ ಬಗ್ಗೆ ನಿಗಾ ಇಡ್ತಾ ಇದ್ದೀವಿ. ಸ್ಟಾರ್ ಹೋಟೆಲ್ಗಳಲ್ಲಿ ಬೆಡ್ ವ್ಯವಸ್ಥೆಯನ್ನು 3000 ಬೆಡ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಒಂದಷ್ಟು ವ್ಯವಸ್ಥೆಗಳ ಕುರಿತಾಗಿ ಸುಧಾಕರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಮತ್ತಷ್ಟು